ಯಾಕೆ ಕರ್ಸ್ಬಿಟ್ಟು ಬೇಜಾರಲ್ಲಿ ಕುಂತಿದ್ಯಾ? ಅಯ್ಯೋ, ನಮ್ಮ ಐದಂಗ್ ಒಂದ್ 10 ಲಕ್ಷ ದುಡ್ಡು ಕೊಟ್ಟಿದೆ, ಅವ್ನ ಎತ್ಕೊಂಡು ಎತ್ಬಿಟ್ಟವನೆ. ಅಯ್ಯಯ್ಯೋ, ಅಲ್ಲಕ್ಕ ನೋಡದೆ ಅಲ್ಲಿ ಇಲ್ಲಿ ಕೊಟ್ಟು ತೀರ್ಸ್ಕೊತ್ತಿಗೆ ಯಾವ್ದಾರ ಸೈಟ್ ಮೇಲೆ ಬಂಡವಾಳ ಹಾಕಿದ್ರೆ ಇವಾಗ ಡಬ್ಬಲ್ ಆಗಿದಲ್ಲೋ. ಈಗ ಅನ್ನಿಸ್ತಾ ಅದು ಏನ್ ಮಾಡೋಕಾಯ್ತದೆ? ಏನು ಮಾಡೋಕಾಗುದಿಲ್ಲ. ಈಗ ಒಂದು ಕೆಲಸ ಮಾಡು, ನನ್ನ ಮಗಳಿಗೆ ಒಂಚೂರು ಕೆಲಸದ ಮೇಲೆ ಹೋಯ್ತಾವನಿ, ಅಲ್ಲಿ ಸೈಟ್ ಇದೆ ಅಂತ ನೋಡ್ಕೊ ಬರ್ತೀನಿ. ಒಂದು ಇನ್ವೆಸ್ಟ್ ಮಾಡು, ನೆಕ್ಸ್ಟ್ ಇಂಥ ಕೆಲಸ ಮಾಡ್ಬೇಡ. ಸರಿಯಾ? ನನ್ನ ಹೋಗಿ ಬಂದ್ಮೇಲೆ ನೀನು ಹೋಗಿ ಬರುವಂತೆ. ಬರ್ತೀನಿ. ಬನ್ನಿ ಸರ್, ನಮ್ದೇ ಪ್ರಾಜೆಕ್ಟು ಇಲ್ಲಿ ಕಾಣಿಸ್ತಿದ್ಯಾ? ಇದು ರೋಡ್ ಆಗ್ತಾ ಇದೆ. 70 ಸೈಟ್ ಮಾಡ್ತಿದೀವಿ ಸರ್. 70 ಸೈಟು ಹಿಂಗೆ ತಿರುಗಿಸಿ ಅಲ್ಲಿ ನೋಡಿ, ಅದೇ ಪಾರ್ಕ್ ಬರುತ್ತೆ ನಿಮ್ಗೆ. ಅಲ್ಲಿ ಪಾರ್ಕ್ ಬರ್ತದ? ಹೌದು, ಇಲ್ಲಿ ಕಂಪ್ಲೀಟ್ ನಿಮ್ಗೆ 28-30 feet ರೋಡ್ ಬರುತ್ತೆ. ಓಕೆ, ಈಗ ಆಫ್ ಸೈಟ್ ಹೆಂಗೆ ಫುಲ್ ಸೈಟ್ ಹೆಂಗೆ ಸರ್ ರೇಟ್? ಆಫ್ ಸೈಟ್ಗೆ 5.5 lakh ಕೊಡ್ತೀವಿ. ಹಾಂ, 30-40 11 lakh. 5.5 lakh ಇವಾಗ ತಗೊಂಡ್ರೆ ಮಾತ್ರ ಏನ್ ಕೇಳಿ, ಇದು ಪ್ರೀ ಲಾಂಚ್ ಪ್ರಾಜೆಕ್ಟ್, ನಿಮ್ಗೆ ಕಾಣಿಸ್ತಿದ್ಯಲ್ಲ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಓಕೆ, 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಅಲ್ಲ ಸರ್, ಬೇರೆ ತವೆಲ್ಲ ಬಿಟ್ಬಿಟ್ಟು ಇಲ್ಲೇ ಬಂದು ಯಾಕೆ ನಮ್ಮ ಸೈಟ್ ತಗೋಬೇಕು? ಏನು ಸರ್ ಹಿಂಗಂತಿದ್ದೀರಾ? ನಮ್ಮ ಹತ್ರ ಯಾಕೆ ತಗೋಬೇಕು ಅಂದರೆ EMI ಫೆಸಿಲಿಟಿ ಕೊಡ್ತೀವಿ. ಇವಾಗ ನೋಡಿ, ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಕವರ್ ಮಾಡ್ತೀವಿ. ಇಲ್ಲಿ ನಿಮಗೆ ರೋಡ್ ಬರುತ್ತೆ, ನಿಮಗೆ ಪಾರ್ಕ್ ಬರುತ್ತೆ, ನಿಮಗೆ ವಾಟರ್ ಕನೆಕ್ಷನ್ ಬರುತ್ತೆ, ಪ್ರತಿಯೊಂದು ಸೈಟ್ಗೂ ಕೂಡ ನೀರು ಫೆಸಿಲಿಟಿ ಸಿಗುತ್ತೆ. ಒಂದು ನಿಮಿಷ ಹೆಂಗಿದ್ದೀರಿ ಅಲ್ಲಿ? ಅಲ್ಲಿ ನೋಡಿ, ಅಲ್ಲಿ ಬೆಟ್ಟ ಕಾಣಿಸಿದೆಯಲ್ಲ? ಹಾಂ ಸರ್. ಅದೇ ಬರ್ದಿ ಬೆಟ್ಟ. ಆ ಬರ್ದಿ ಬೆಟ್ಟನ ಇವಾಗ ಅಟ್ರಾಕ್ಷನ್ ಪ್ಲೇಸ್ ಮಾಡ್ತಾ ಇದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ. ಖಂಡಿತ, ಸ್ವಲ್ಪ ದಿನದಲ್ಲೇ ಹೆವಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. 900 crore ಫಂಡ್ ಅನೌನ್ಸ್ ಮಾಡಿರೋದು ನನ್ನ ಮಗಳಿಗೆ ಬಜೆಟಲ್ಲಿ. ಮೆಟ್ರೋ ರೈಲ್ ಬರ್ತಾ ಇದೆ, ಕಾವೇರಿ ವಾಟರ್ ಬರ್ತಾ ಇದೆ, ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಮ್ಗೆ ಕಾಣಿಸ್ತೀನಿ ನೋಡಿ, ಇಲ್ಲೇ ಮೇನ್ ರೋಡ್ ಇರೋದು ನಿಮಗೆ. ಮೇನ್ ರೋಡಿಂದ 80 meters ಅಷ್ಟೇ ಪ್ರಾಜೆಕ್ಟ್ ಇದು. ಇವಾಗ ಹೇಳಿ ಸರ್, ಯಾಕೆ ತಗೊಂಬಾರ್ದು ಅಂತ?